ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಸೂಚನೆ ಹಸಿಮೆಣಸಿನಕಾಯಿ ತಿನ್ನೋ ಮೂಲಕ ವಿನೂತನ ಪ್ರತಿಭಟನೆ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ರೈತರು ಒಂದು ವಿನೂತನವಾದ ಪ್ರತಿಭಟನೆಗಳು ನಡೀತಾ ಇದೆ ಪಾಪ ದಿನನಿತ್ಯ ನಮ್ಮ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಪ್ರಯೋಜನ ಇಲ್ಲ ಒಂತರ ಹೋರಾಟಗಳೆಲ್ಲವೂ ಕೂಡ ಅರಣ್ಯ ರೋದನವಾಗ್ತಾ ಇದೆ ಏನು ಮಾಡಕಾಗ್ತಿಲ್ಲ ನಿಮಗೆ 1% ಎಫೆಕ್ಟ್ ಆಗಿಲ್ಲ ಈ ಬೆಂಗಳೂರು ಬಂದ್ ಮತ್ತೆ ಕರ್ನಾಟಕ ಬಂದ್ 1% ಕೂಡ ಎಫೆಕ್ಟ್ ಆಗಿಲ್ಲ ಯಾವ ರೀತಿಯಲ್ಲೂ ಕೂಡ ಪರಿಣಾಮ ಬೀರಿಲ್ಲ ಎಷ್ಟೇ ಹೋರಾಟಗಳನ್ನು ಮಾಡಿದ್ರು ಕೂಡ ಇದು CWMA CWRC ಅವರಿಗೆ ನಾಟೇ ಇಲ್ಲ ವಿಚಾರ ಇದು ಕರ್ನಾಟಕ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಸಿ ಸುದ್ದಿ ಬರ್ತದೆ ಇಲ್ಲಿ ನಮ್ಮ ಜಿಲ್ಲಾ ಹೋರಾಟಗಾರರಿಗೆ ಸ್ವೀಟ್ ಹಂಚಿ ಇವತ್ತು ನಾವು ನಮ್ಮ ಸಂಭ್ರಮಾಚರಣೆ ಮಾಡಿ ಮನೆಗೆ ಹೋಗೋಣ ಅಚ್ಚುಕಟ್ಟಾಗಿ ನೆಕ್ಸ್ಟ್ ಮಾರ್ಲಮಿ ಹಬ್ಬ ಬರ್ತದೆ ಹಬ್ಬ ಮಾಡಬೇಕು ಅದಕ್ಕೆ ರೆಡಿ ಆಗೋಣ ಅಂತ ಕಾಯ್ಕೊಂಡಿದ್ದು ಇವತ್ತು ಬಂದದ್ದು ಕೈ ಸುದ್ದಿ ಕಾರವಾದ ಸುದ್ದಿ ಇನ್ನೂ 18 ದಿನಗಳ ಕಾಲ ನೀರರಿಸಿ ಅಂತ ಹೇಳಿದ್ರಲ್ಲ ಸ್ವಾಮಿ ಹೊಟ್ಟೆ ಉರಿತಾ ಇದೆ ಸ್ವಾಮಿ ನಿಜವಾದ ಹೊಟ್ಟೆ ಈಗ ಉರಿತಾ ಇದೆ ನನಗೆ ಯಾಕೆಂದರೆ ಈ ರಾಜ್ಯದ ಜನ ರೈತರಿಗೆ ಇನ್ನೆಷ್ಟು ಹೊಟ್ಟೆ ಉರಿಬೋದು ಸ್ವಾಮಿ ಇವತ್ತು ಹಸಿಮೆಣಸಿಕಾಯಿ ತಿಂದ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ನಮ್ಮ ಕಾವೇರಿ ಕೊಳದ ರೈತರಿಗೆ ರೈತರ ಬಾಯಿಗೆ ಅಂಥ ಹಸಿಮೆಣಸಿಕಾಯಿಗಿಂತ ಜಾಸ್ತಿವಾದ ಕಾರವಾದ ಸುದ್ದಿ ಮತ್ತು ನೀರು ಬಿಡ್ತೀವಿ ಅಂತ ಹೇಳೋದಲ್ಲ ಸ್ವಾಮಿ ಅದು ಹಸಿಮೆಣಸಿಕಾಯಿಗಿಂತ ಡಬಲ್ ಕಾರವಾಗದೆ ಅದಕ್ಕೋಸ್ಕರ ಇವತ್ತು ಈ ಭ್ರಷ್ಟ ಮುಖ್ಯಮಂತ್ರಿ ಈ ಭ್ರಷ್ಟ ನೀರಾವರಿ ಸಚಿವ ಈ ನಮ್ಮ ಭ್ರಷ್ಟ ಜಿಲ್ಲಾ ಉಸ್ತುವಾರಿ ಸಚಿವ ಅವರಿಗೆ ಒಂದು ಸಂದೇಶ ಈ ನಮ್ಮ ಸಮಾಜಕ್ಕೆ ನಮ್ಮ ಜನತೆಗೆ ಒಂದು ಸಂದೇಶ ಕಾರ ಹೋಗ್ಬೇಕು ಅಂತೇಳಿ ಇವತ್ತು ನಾವು ಸಾಂಕೇತಿಕವಾಗಿ ಹಸಿಮೆಣಸಿಕಾಯಿ ತಿಂದಿದ್ದೀವಿ ಇದು ಕಾಲ್ಪನಿಕ ಅಲ್ಲ ಅಥವಾ ಜನಕ್ಕೆ ನೋಡಬೇಕು ಕೆಲವರು ಜನಕ್ಕೆ ನೋಡಬೇಕು ಏನೋ ಒಂದು ಸುದ್ದಿ ಮಾಡಬೇಕು ಅಂತ ಹೇಳ್ತಾರೆ ಅಂತಲ್ಲ ಸರ್ ದಯಮಾಡಿ ಹಸಿಮೆಣಸಿಕಾಯಿ ತಿಂದು ಹೊಟ್ಟೆ ಉರಿತಾ ಇರೋದು ನಮಗೆ ಸರ್ ನಮ್ಮ ರೈತರಿಗೆ ಸರ್ ಇದು ಕೇವಲ ತೋರ್ಪಡಿಕೋಸ್ಕರ ತಿಂದಿಲ್ಲ ಸ್ವಾಮಿ ರೈತರ ಹೊಟ್ಟೆ ಉರಿ ರೈತರ ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗಲಿ ಅಂತೇಳಿ ಇವತ್ತು ಹಸಿಮೆಣಸಿಕಾಯಿ ತಿಂದು ಪ್ರತಿಭಟನೆ ಮಾಡಿದ್ದೀವಿ ಇನ್ನಾದರೂ ಮುಂಡೆ ಮಕ್ಕಳು ಕಾವೇರಿ ನೀನು ನಿಲ್ಸಪ್ಪ ಅಂತೇಳಿ ಮತ್ತೊಮ್ಮೆ ಅವ್ರು ಕೈ ಜೋಡಿಸಿ ಈ ಭ್ರಷ್ಟ ಮುಖ್ಯಮಂತ್ರಿ ಈ ಭ್ರಷ್ಟ ನೀರಾವರಿ ಸಚಿವಂಗೆ ಕೈ ಮುಗ್ದು ಬೇಡ್ತಾ ಇದ್ದೀನಿ ಭಾರತ್ ಮಾತಾಕಿ ಜೈ ಕಾವೇರಿ ಮಾತಾಕಿ ಜೈ ಹಸಿಮೆಣಸಿನಕಾಯಿ ತಿನ್ನೋ ಮುಖಾಂತರ ರೈತನ ಉರಿ ಏನು ಅಂತಕ್ಕಂಥದ್ದು ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಇವರು ಸಗಣಿ ಸುರ್ಕೊಂಡು ಪ್ರೊಟೆಸ್ಟ್ ಮಾಡಿದರು ಬಾಯಿಗೆ ಮಣ್ಣು ಹಾಕ್ಕೊಂಡು ಪ್ರೊಟೆಸ್ಟ್ ಮಾಡಿದರು ಒಂದೊಂದು ರೀತಿ ಡಿಫ್ರೆಂಟಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ನಾಳೆಯಿಂದ ಕಾವೇರಿ ಕೊಳ್ಳದಲ್ಲಿ ಹೋರಾಟ ಇನ್ನಷ್ಟು ಜಾಸ್ತಿ ಆಗುತ್ತೆ ಬೇರೆ ದಾರಿ ಇಲ್ಲ ಎಲ್ಲರೂ ಸುಮ್ಮನೆ ಕೂತ್ಬಿಟ್ರೆ ಸರ್ಕಾರನೂ ನೀರು ಬಿಟ್ಬಿಟ್ರೆ ಆಮೇಲೆ ಏನು ಮಾಡೋದು ಅಂತ ಹಾಗಿದೆ ಪರಿಸ್ಥಿತಿ